ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಮಂಜುನಾಥ ಶಾಸ್ತ್ರಿ. ನಿಮ್ಮ ಜಾತಕವನ್ನು ನೀವೇ ತಿಳಿಯಿರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಿಥುನ ರಾಶಿ ಮತ್ತು ಬುಧನ ಫಲಗಳನ್ನು ತಿಳ್ಕೊಳ್ತಾ ಇದ್ವಿ. ಇವತ್ತು ಮುಂದಿನ ಭಾಗ, ಗುರು ಮಿಥುನ ರಾಶಿಯಲ್ಲಿ ಅಥವಾ ಮೂರನೇ ಮನೆಯಲ್ಲಿದ್ದರೆ ಯಾರು ಬಂದು ಕೇಳಿದರು ಹಾದಿಯಲ್ಲಿ ಸಿಕ್ಕವರಿಗೆಲ್ಲ ಜ್ಞಾನ ಹಂಚುವನು ಅಥವಾ ಜ್ಞಾನದ ಬಗ್ಗೆ ಮಾತನಾಡುವನು. ಸೊ ಥರ್ಡ್ ಹೌಸು ನಿಮ್ಗೆ ಗೊತ್ತಿದ್ದ ಹಾಗೆ ಮೂರನೇ ಮನೆ ಕಮ್ಯುನಿಕೇಷನ್ ರಿಲೇಟೆಡ್. ಆದ್ದರಿಂದ ಮೂರನೇ ಮನೆಯಲ್ಲಿ ಗುರು ಕೂತಾಗ ಗುರು ಬಂದು ಜ್ಞಾನದ ಕಾರಕ, ವಿಸ್ಡಮ್ ಅಲ್ವಾ. ಸೊ ಹೀಗಾಗಿ ಹಾದಿಯಲ್ಲಿ ಹೋದಲ್ಲಿ ಬಂದವರಿಗೆ ಅಥವಾ ಯಾರಾದರೂ ಸಿಕ್ಕಾಗ ಅವನ ಜೊತೆಗೆ ಮಾತುಕತೆ ಅಂತ ನೀವು ಶುರು ಮಾಡಿದಾಗ ಅಂಥ ವ್ಯಕ್ತಿಗಳು ಜ್ಞಾನವನ್ನು ಹಂಚುವ ರೀತಿಯಲ್ಲಿ, ಅಂದರೆ ಅದ್ರ ಬಗ್ಗೆ ತಿಳಿ ಹೇಳುವ ರೀತಿಯಲ್ಲಿ ಮಾತನಾಡ್ತಾರೆ ಅಂತ ಅರ್ಥ. ಮಂಗಳ ಮಿಥುನ ರಾಶಿಯಲ್ಲಿದ್ದರೆ ಅಥವಾ ಮೂರನೇ ಮನೆಯಲ್ಲಿದ್ದರೆ ದಾರಿಯಲ್ಲಿ ಸಿಕ್ಕವರೊಂದಿಗೆ ಜಗಳವಾಡುವನು, ಅಕ್ಕಪಕ್ಕದ ಮನೆಯವರೊಂದಿಗೆ ಜಗಳವಾಡುವನು, ಪಕ್ಕದ ಮನೆಯವರು ಪೊಲೀಸ್ ಇರುವರು ಎಂದು ಕೂಡ ಹೇಳಬಹುದು. ಅಂದರೆ ಮಂಗಳ ನಿಮ್ಗೆ ಗೊತ್ತಿದ್ದ ಹಾಗೆ ಒಂದು ಫೆರೋಷಿಯಸ್ ಪ್ಲಾನೆಟ್, ಕಮ್ಯಾಂಡಿಂಗ್ ಪ್ಲಾನೆಟ್ ಗ್ರಹ ಅಲ್ವಾ. ಅದು ಮೂರನೇ ಮನೆಯಲ್ಲಿ ಬಂದಾಗ ಸ್ವಲ್ಪ ಅಗ್ರೆಷನ್ ಇರುತ್ತೆ, ಆ ಅಗ್ರೆಷನ್ ಆ ಮೂರನೇ ಮನೆಯಲ್ಲಿ ಕಾಣಿಸುತ್ತೆ. ಸೊ ನಾನು ಮೊದಲು ಹೇಳಿದ ಹಾಗೆ ಮಂಗಳ ಮೂರನೆಯಲ್ಲಿ ಇದ್ದರೆ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿರಲ್ಲ, ಅವರು ತುಂಬ ಒತ್ತಿ ಬರೀತಾರೆ. ಹಾಗೆ ಅಕ್ಕಪಕ್ಕದ ಮನೆ, ಮೂರನೇ ಮನೆ ಬಂದು ನಿಮ್ಮ ಅಕ್ಕಪಕ್ಕದ ಮನೆ ಆಗೋದ್ರಿಂದ ಅವ್ರ ಜೊತೆಯಲ್ಲಿ ಜಗಳಗಳಿರ್ತವೆ. ಹಾಗೇ ಪಕ್ಕದ ಮನೆಯವರು ಪೊಲೀಸ್ ಇರಬಹುದು ಅಂತ ಕೂಡ ಹೇಳ್ಬೋದು. ಒಂದು ಹೇಗೆ ಅಂದರೆ, ಮಂಗಳ ಬಂದು ಒಂದು ಡ್ರೆಸ್ ಕೋಡನ್ನು ಪ್ರತಿಬಿಂಬಿಸ್ತಾನೆ. ಪೊಲೀಸ್ ಹಾಕೋ ಡ್ರೆಸ್ ಇರ್ಬೋದು, ಸೆಕ್ಯೂರಿಟಿಗಳು ಹಾಕೋ ಡ್ರೆಸ್ ಇರ್ಬೋದು, ಸ್ಕೂಲ್ ಡ್ರೆಸ್ ಇರ್ಬೋದು, ಒಂದು ಯೂನಿಫಾರ್ಮ್ ಬೇಸಿಕಲಿ ಅದನ್ನು ಯೂನಿಫಾರ್ಮನ್ನು ಸೂಚಿಸ್ತಾನೆ. ಸೊ ಮಂಗಳ ಬಂದು ಕಮ್ಯಾಂಡಿಂಗ್ ನೇಚರ್, ಕಮ್ಯಾಂಡರ್ ರೀತಿಯಲ್ಲಿ ಇರೋದರಿಂದ, ಸೊ ಪೊಲೀಸ್ ಕೂಡ ಆ ವರ್ಗದಲ್ಲೇ ಬರೋದರಿಂದ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಪೊಲೀಸ್ ಇದ್ದಾರೆ ಅಂತಲೂ ಹೇಳ್ಬೋದು. ಅಥವಾ ಈ ರೀತಿಯಾಗಿ ಯಾವುದೋ ಒಂದು ಸ್ಪೆಸಿಫಿಕ್ ಆದ ಯೂನಿಫಾರ್ಮ್ ಕೋಡನ್ನು ಹಾಕ್ಕೊಳ್ಳುವಂತಹ ವ್ಯಕ್ತಿಗಳು ಕೂಡ ಇದ್ದಾರೆ ಅಂತಲೂ ನೀವು ಪ್ರಿಡಿಕ್ಟ್ ಮಾಡ್ಬೋದು. ಶುಕ್ರ ಮಿಥುನ ರಾಶಿಯಲ್ಲಿದ್ದರೆ ಅಥವಾ ಮೂರನೇ ಮನೆಯಲ್ಲಿದ್ದರೆ ಅಕ್ಕಪಕ್ಕದವರೊಂದಿಗೆ ಪ್ರೀತಿಯಾಗುವುದು, ಶುಕ್ರನ ಜೊತೆ ರಾಹು ಬುಧ ಮಂಗಳ ಇದ್ದರೆ ಆಗುವುದು, ಮಂಗಳ ಇದ್ದರೆ ಪ್ರೀತಿಯಾಗುವುದು ಮತ್ತು ಜಗಳ ಆಗುವುದು. ಅಂದರೆ ಶುಕ್ರ ಮಿಥುನ ರಾಶಿಯಲ್ಲಿದ್ದಾಗ ಅಲ್ಲಿ ಮಿಥುನ ರಾಶಿಯಲ್ಲಿದ್ದಾಗ ಶುಕ್ರ ಮತ್ತು ಬುಧನ ಕಾಂಬಿನೇಷನ್ ಆಗುತ್ತೆ. ಮೂರನೇ ಮನೆ ಅಂತ ನೀವು ತಗೊಂಡಾಗಲೂ ಕೂಡ ಕಾಲಚಕ್ರ ಕುಂಡಲಿಯಲ್ಲಿ ಅದು ಮೂರನೇ ಮನೆ ಬುಧಂದೇ ಆಗೋದ್ರಿಂದ ನಿಮ್ಮ ಲಗ್ನದ ಪ್ರಕಾರ ಮೂರನೇ ಮನೆ ಯಾವುದೇ ಬಂದಿದ್ರೂ ಕೂಡ ಅಲ್ಲಿ ಬುಧನ ಅಂಶ ಇರುತ್ತೆ ಅಂತ ಕನ್ಸಿಡ್ರೇಷನ್ಗೆ ಬರುತ್ತೆ, ಭಾವಿಸ್ಕೋಬೇಕಾಗತ್ತೆ. ಆದ್ದರಿಂದ ಶುಕ್ರ ಮೂರನೇ ಮನೆಯಲ್ಲಿದ್ದಾಗ ಅಕ್ಕಪಕ್ಕದ ಮನೆಯವ್ರ ಜೊತೆಯಲ್ಲಿ ಪ್ರೀತಿ ಆಗುವ ಸಾಧ್ಯತೆಗಳು ಇದೆ. ಆದರೆ ನಿಮಗೊಂದು ರೂಲ್ ಇದೆ, ಶುಕ್ರ ಒಬ್ಬನೇ ಇದ್ದರೆ ಅಷ್ಟೊಂದು ಅಗ್ರೆಸಿವ್ ಆಗಿ ಅವನು ಹೋಗೋದಿಲ್ಲ. ಆವಾಗ ಏನಿರಬೇಕು, ಅವನ ಜೊತೆಯಲ್ಲಿ ಬುಧ ಇರಬೇಕು, ವಿಶೇಷವಾಗಿ ರಾಹು ಅಥವಾ ಮಂಗಳ ಇರಬೇಕು. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಇದ್ದರೆ ಅವನು ತಾನೇ ಸ್ವಯಂ ಮುಂದೆ ಹೋಗಿ ಪ್ರಪೋಸ್ ಮಾಡಿ ಪ್ರೀತಿಯನ್ನು ತೋರ್ಪಡಿಸಿ ಪ್ರೀತಿಗೆ ಒಳಪಡ್ತಾನೆ. ಹಾಗೆ ಮಂಗಳನ ಸ್ವಭಾವ ಏನು, ಜಗಳ ಆಡುವ ಒಂದು ಸ್ವಭಾವನೂ ಇರೋದರಿಂದ ಪ್ರೀತಿನೂ ಆಗತ್ತೆ ಜಗಳನೂ ಎರಡೂ ಆಗತ್ತೆ ಅನ್ನೋ ಅರ್ಥದನ್ನು ಕೊಡುತ್ತೆ. ಬುಧ ಮಿಥುನ ರಾಶಿಯಲ್ಲಿದ್ದರೆ ಅಥವಾ ಮೂರನೇ ಮನೆಯಲ್ಲಿದ್ದರೆ ಅಕ್ಕಪಕ್ಕದಲ್ಲಿ ಚಿಕ್ಕ ಮಕ್ಕಳಿರುವರು. ಸೊ ನಾವು ಮೊದಲೇ ಬುಧನ ಬಗ್ಗೆ ಮಾತಾಡಿದಾಗ ಪ್ರಿನ್ಸಸ್ ಅವನು ಮಕ್ಕಳನ್ನು ಪ್ರತಿಬಿಂಬಿಸ್ತಾನೆ, ಕಾರಕ ಮಕ್ಕಳ ಕಾರಕ. ಆದ್ದರಿಂದ ನಿಮ್ಮ ಮೂರನೇ ಮನೆಯಲ್ಲಿ, ನಿಮ್ಮ ಲಗ್ನದಿಂದ ಮೂರನೇ ಮನೆ ಯಾವುದೇ ಬೇಕಿದ್ರೂ ಆಗಿರಲಿ, ಅಲ್ಲಿ ಬುಧ ಇದ್ದಾಗ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ.
ಬುಧನು ಒಂದಕ್ಕಿಂತ ಅಥವಾ ಎರಡಕ್ಕಿಂತ ಹೆಚ್ಚು ಮಾಡುವ ಗ್ರಹ, ಮಲ್ಟಿಪ್ಲೈ ಮಾಡ್ತಾನೆ. ಬುಧ ಯಾವ ಮನೆಯಲ್ಲಿ ಅಥವಾ ಯಾವ ಕಾರಕ ಗ್ರಹದ ಜೊತೆ ಇರುವನೋ ಆ ವಿಚಾರದಲ್ಲಿ ಮಲ್ಟಿಪ್ಲೈ ಮಾಡುವನು. ಅಂದರೆ ಬುಧ ಫಾರ್ ಎಕ್ಸಾಂಪಲ್ ನಾಲ್ಕನೇ ಮನೆಯಲ್ಲಿದ್ದ ಅಂತ ಇಟ್ಕೊಳ್ಳಿ. ನಾಲ್ಕನೇ ಮನೆ ಬಂದು ಪ್ರಾಪರ್ಟಿ ರಿಲೇಟೆಡಲ್ಲಿ, ಆಮೇಲೆ ವೆಹಿಕಲ್ ರಿಲೇಟೆಡಲ್ಲಿ, ತಾಯಿ ರಿಲೇಟೆಡಲ್ಲಿ ಅಲ್ವಾ. ಸೊ ಬುಧ ಅಲ್ಲಿ ಮಂಗಳದ ಜೊತೆ, ಮಂಗಳ ಭೂಮಿ ಕಾರಕ, ಕಾರಕ ಗ್ರಹನೂ ಅಲ್ಲೇ ಇದ್ದು ಬುಧನು ಜೊತೆಗಿದ್ದಾಗ ನಾಲ್ಕನೇ ಮನೆ ಆಗಿರೋದ್ರಿಂದ ಪ್ರಾಪರ್ಟಿ ರಿಲೇಟೆಡಲ್ಲಿ ಎರಡು ಅಥವಾ ಮೂರು ಮಿನಿಮಮ್ ಪ್ರಾಪರ್ಟಿ ಅವ್ರ ಹತ್ರ ಇರುತ್ತೆ. ಅಥವಾ ಫೋರ್ತ್ ಲಾರ್ಡ್ ಜೊತೆಯಲ್ಲಿದ್ದರೂ ಕೂಡ, ನಾಲ್ಕನೇ ಮನೆ ಇಲ್ಲದೇನೆ ನಾಲ್ಕನೇ ಮನೆ ಅಧಿಪತಿ ಜೊತೆಯಲ್ಲಿ ಬುಧ ಇದ್ದರೂ ಕೂಡ ಆಗ ಎರಡರಿಂದ ಮೂರು ಮನೆಗಳು ಅವರಲ್ಲಿ, ಅವ್ರಿಗೆ ಆ ಪ್ರಾಪರ್ಟಿ ಯೋಗ ಇರುತ್ತೆ. ಅದೇ ನಾಲ್ಕನೇ ಮನೆ ಅಧಿಪತಿ ಅಥವಾ ಶುಕ್ರನ ಜೊತೆಯಲ್ಲಿ ವೆಹಿಕಲ್ ಕಾರಕ ಇದ್ದಾಗ, ನಾಲ್ಕನೇ ಮನೆಗೆ ಸಂಬಂಧಪಟ್ಟಿದ್ದರೆ ಅಥವಾ ನಾಲ್ಕನೇ ಮನೆಯಲ್ಲೇ ಇದ್ದರೆ, ಅಂಥ ವ್ಯಕ್ತಿಗಳಲ್ಲಿ ಎರಡು ಅಥವಾ ಮೂರು ವೆಹಿಕಲ್ಗಳು ಮಿನಿಮಮ್ ಇದ್ದೇ ಇರುತ್ತೆ. ಅದೇ ಚಂದ್ರನ ಜೊತೆಯಲ್ಲಿ ಇದ್ದಾಗ ತಾಯಿ ಕಾರಕ ಗ್ರಹ, ಒಂದಕ್ಕಿಂತ ಹೆಚ್ಚು ತಾಯಿಯಂದಿರು ಇರ್ತಾರೆ. ಅಂದರೆ ಮಲ್ಟಿಪಲ್ ರಿಯಲ್ ತಾಯಿ ಅಂತ ಅಲ್ಲ, ಒಬ್ಬ ರಿಯಲ್ ತಾಯಿ ಇದ್ದರೂ ಕೂಡ ಇನ್ನು ಒಬ್ಬರು ಇಬ್ಬರು ತಾಯಿ ಅಂಥವ್ರು ಇರ್ತಾರೆ ಅವರಿಗೆ. ಕೆಲವೊಬ್ಬರನ್ನ ಅಮ್ಮ ಅಂತ ಕನ್ಸಿಡ್ರೇಷನ್ ಮಾಡಿ ಕರೀತಾ ಇರ್ತೀವಲ್ವ, ಆ ರೀತಿಯಾಗಿ ಅಮ್ಮನನ್ನು ಹೋಲುವಂತಹ, ಅಮ್ಮನ ರೀತಿಯಲ್ಲಿ ಇರ್ತಕ್ಕಂಥವ್ರು ಅವರಿಗೆ ತಾಯಿಯಂದ್ರೆ ಇರ್ತಾರೆ, ಒಂದಕ್ಕಿಂತ ಹೆಚ್ಚು ಅಥವಾ ಎರಡಕ್ಕಿಂತ ಹೆಚ್ಚು ಇರ್ತಾರೆ ಅಂತ. ಶನಿಯ ಜೊತೆ ಬುಧನಿದ್ದರೆ ಮಲ್ಟಿಪಲ್ ವೃತ್ತಿ ಕೊಡುವನು. ಈ ಶನಿ ಬಂದು ಕರ್ಮಕಾರಕ, ಬುಧ ಅದನ್ನು ಹೆಚ್ಚು ಮಾಡುವಂಥವನು, ಒಂದಕ್ಕಿಂತ ಎರಡಕ್ಕಿಂತ ಮೂರಕ್ಕಿಂತ ಹೆಚ್ಚು ಕೊಡುವಂಥವನು. ಆದ್ದರಿಂದ ಶನಿ ಬುಧನ ಕಾಂಬಿನೇಷನ್ ನಿಮಗೆ ದಶಮದಲ್ಲಾಗಲಿ, ದಶಮಕ್ಕೆ ಸಂಬಂಧಪಟ್ಟಂಗೆ ದಶಮಾಧಿಪತಿ ಜೊತೆಯಲ್ಲಾಗಲಿ, ಹತ್ತನೇ ಮನೆಯ ಕಾರಕ ಶನಿ ಕೂಡ ಅವನ ಜೊತೆಯಲ್ಲಾಗಲಿ ಬುಧನ ಸಂಬಂಧ ಇದ್ದಾಗ, ಅವರು ತಮ್ಮ ಜೀವನದಲ್ಲಿ ಒಂದಕ್ಕಿಂತ ಹೆಚ್ಚು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರೊಫೆಷನ್ ಬದಲಾಗಿರುತ್ತೆ, ವೃತ್ತಿ ಜೀವನ ಬದಲಾವಣೆ ಆಗಿರುತ್ತೆ ಅಂತ ಅರ್ಥ. ಒಂಬತ್ತನೇ ಮನೆಯಲ್ಲಿ ಬುಧ ಇದ್ದರೆ ಮಲ್ಟಿಪಲ್ ಗುರು ಉನ್ನತ ವಿದ್ಯೆ ಕೊಡುವನು. ಅಂದರೆ ಒಂಬತ್ತನೇ ಮನೆಯಲ್ಲಿ ಬುಧ ಇದ್ದರೆ, ಒಂಬತ್ತನೇ ಮನೆ ಯಾವುದು? ತಂದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಉನ್ನತ ವಿದ್ಯೆ, ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ, ಸ್ಪಿರಿಚುವಲ್ ರಿಲೇಟೆಡ್ ಆಗಿರಬಹುದು ಅಲ್ವಾ, ದೇವಸ್ಥಾನಗಳಿಗೆ ಸಂಬಂಧಪಟ್ಟದ್ದಿರ್ಬೋದು, ಈ ಎಲ್ಲ ವಿಚಾರಗಳಲ್ಲೂ ನಿಮಗೆ ಒಂದಕ್ಕಿಂತ ಹೆಚ್ಚು ನಿಮ್ಮಲ್ಲಿ ಇರುತ್ತೆ. ಗುರುಗಳ ವಿಚಾರದಲ್ಲಿ ಆದರೆ ಇಬ್ಬರು ಮೂರು ಜನ ಗುರುಗಳಿರಬಹುದು, ತಂದೆ ಪ್ಲಸ್ ತಂದೆ ರೀತಿ ಫಿಗರ್ಸ್, ನಾವು ಇನ್ನೊಬ್ಬರನ್ನ ತಂದೆಯಾಗಿ ಭಾವಿಸ್ಕೊಂಡು ಅವರನ್ನು ಅಪ್ಪ ಅಂತ ಕರೆಯುವಂಥದ್ದಾಗಿರಬಹುದು, ಆಮೇಲೆ ಒಂದಕ್ಕಿಂತ ಹೆಚ್ಚು ಉನ್ನತ ವಿದ್ಯೆಯನ್ನು ನೀವು ತಿಳಿದಿರತಕ್ಕಂಥದ್ದಾಗಿರ್ಬೋದು, ಡಿಗ್ರಿ ವೈಸು ಉನ್ನತ ವಿದ್ಯೆಯನ್ನು ಮಾಡಿ ಅದ್ರ ಜೊತೆಗೆ ಸ್ಪಿರಿಚುವಲ್ ರಿಲೇಟೆಡ್ ಆಸ್ಟ್ರಾಲಜಿ ಕಲಿಯೋದಾಗಲಿ, ಸಮಥಿಂಗ್ ಏನಾರ ಹೀಲಿಂಗ್ ಕಲಿಯೋದಾಗಲಿ, ಸಮಥಿಂಗ್ ಉನ್ನತವಾದ ವಿದ್ಯೆಯನ್ನು ನೀವು ಮಲ್ಟಿಪಲ್ ನಾಲೆಜ್ ವಿದ್ಯೆ ನಿಮ್ಮಲ್ಲಿ ಇರುತ್ತೆ, ಜ್ಞಾನ ಇರುತ್ತೆ. ಮೂರನೇ ಮನೆಯಲ್ಲಿ ಚಂದ್ರ ರಾಹು ಇದ್ದರೆ ಪಕ್ಕದ ಮನೆಯವರ ಮದುವೆ ಜೀವನದಲ್ಲಿ ಸಮಸ್ಯೆ ಆಗುವುದು, ಕಾರಣ ಒಂಬತ್ತನೇ ಮನೆಯಲ್ಲಿ ಕೇತು ಇರುವುದು. ಅಂದರೆ ನಿಮ್ಮ ಲಗ್ನದಿಂದ ಮೂರನೇ ಮನೆ, ಅಲ್ಲಿ ರಾಹು ಚಂದ್ರ ಇದ್ದರೆ ಮೂರನೇ ಮನೆ ಬಂದು ನಿಮ್ಮ ಅಕ್ಕಪಕ್ಕದವ್ರ ಮನೆ ಆಗೋದ್ರಿಂದ ಮೂರನೇ ಮನೆ ಅಕ್ಕಪಕ್ಕದವ್ರಿಗೆ ಒಂದನೇ ಮನೆ ಆಗುತ್ತೆ. ಅದ್ರ ಆಪೋಸಿಟ್ಟು ಒಂಬತ್ತನೇ ಮನೆ, ಏಳನೇ ಮನೆ ಒಂಬತ್ತನೇ ಮನೆ ಆಗೋದ್ರಿಂದ ಮೂರನೇ ಮನೆಯಿಂದ ಏಳನೇ ಮನೆ ಒಂಬತ್ತನೇ ಮನೆ ಆಗುತ್ತೆ. ಅಲ್ಲಿ ಕೇತು ಬರ್ತಾನೆ. ರಾಹು ಕೇತು ಯಾವಾಗಲೂ 180 ಡಿಗ್ರಿ ಆಕ್ಸಸ್ಸಲ್ಲೇ ಇರ್ತಾರೆ ಅಲ್ವಾ, ಆಪೋಸಿಟ್ ಡೈರೆಕ್ಷನಲ್ಲೇ ಇರ್ತಾರೆ. ಆದ್ದರಿಂದ ಯಾವಾಗ ಲಗ್ನದಲ್ಲಿ ರಾಹು ಚಂದ್ರ ಬರ್ತಾರೆ ಆಗ ಒಂಥರ ಅವ್ರ ಮನಸ್ಥಿತಿ ಏನಾಗುತ್ತೆ, ಚಂದ್ರನ ಜೊತೆಗೆ ರಾಹು ಸೇರಿದಾಗ ಸೈಕೋ ಮನಸ್ಥಿತಿ ಇದ್ದಾಗಿರುತ್ತೆ. ಅಂದರೆ ಅವರನ್ನ ಊಹೆ ಮಾಡಲಿಕ್ಕಾಗಲ್ಲ, ಅವ್ರ ಮೈಂಡಲ್ಲಿ ಏನೇನು ಥಾಟ್ಸ್ ಹೆಂಗೆಂಗೆ ಬರುತ್ತೆ, ಹೆಂಗೆಂಗೆ ಬದಲಾವಣೆ ಆಗುತ್ತೆ, ಅವ್ರ ಬಿಹೇವಿಯರ್ ಯಾವ್ಯಾವ ರೀತಿ ಇರುತ್ತೆ. ಯಾಕೆಂದರೆ ಚಂದ್ರ ಅಂದರೆ ನಮ್ಮ ಮನಸ್ಸು, ಅದು ಒಬ್ಬ ತರಲೆ ಗ್ರಹದ ಜೊತೆಯಲ್ಲಿ ಕೂತಾಗ ಎಲ್ಲವನ್ನು ಉಲ್ಟಾ ರೀತಿ ಯೋಚನೆ ಮಾಡುವಂಥ ಗ್ರಹ ರಾಹು, ಹಾಗೂ ಅಗ್ರೆಸಿವ್ ಪ್ಲಾನೆಟ್ ಅದು. ಅಂಥದ್ದು ಸಾಫ್ಟ್ ನೇಚರ್ ಜೊತೆಯಲ್ಲಿ ಕೂತಾಗ ಅದು ಚಂದ್ರನನ್ನು ಫೋರ್ಸ್ ಮಾಡುತ್ತೆ.
ಎಮೋಷನಲ್ಲಿ ತುಂಬ ಅವರ ಜೀವನದಲ್ಲಿ ಸಾಕಷ್ಟು ವಿಚಾರಗಳು ನಡೀತಾ ಇರ್ತವೆ, ಯಾವುದನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಹಾಗಿರ್ತಕ್ಕಂತಹ ಒನ್ ಆ್ಯಂಡ್ ಸೆವೆನ್ ಒಂದು ಮತ್ತು ಏಳು ಆಕ್ಸೆಸ್ ಮಧ್ಯದಲ್ಲಿ ರಾಹುಕೇತು ಸಿಗಾಕೊಂಡು ಚಂದ್ರನು ಸಿಗಾಕೊಳ್ಳೋದ್ರಿಂದ, ನಂತರ ಗ್ರಹಣ ಯೋಗ ಬರೋದರಿಂದ, ಅದು ನಿಮಗೆ ಮೂರನೇ ಮನೆಯಿಂದ ಒಂಬತ್ತನೇ ಮನೆಗೆ ಆಗೋದ್ರಿಂದ ಅದು ಪಕ್ಕದ ಮನೆಯವರ ಮದುವೆಯ ಜೀವನದಲ್ಲಿ ಸಮಸ್ಯೆ ಆಗುತ್ತೆ. ಹಾಗೆ ಮೂರನೇ ಮನೆ ನಿಮ್ಮ ಸಹೋದರ ತಮ್ಮಂದು ಕೂಡ ಹಾಗೂ ತಂಗಿದು ಕೂಡ ಅವರ ಜೀವನದಲ್ಲೂ ಕೂಡ ವ್ಯತ್ಯಾಸ ಆಗುವ ಸಾಧ್ಯತೆ ಇರದೇ ಇರುತ್ತೆ. ಮೂರನೇ ಮನೆಯಲ್ಲಿ ಮಂಗಳ ರಾಹು ಇದ್ದರೆ ಗಾಡಿ ಚಲಾಯಿಸುವಾಗ ಬೈಯುವನು ಮತ್ತು ಗೋಚಾರದಲ್ಲಿ ಅಶುಭ ಗ್ರಹಗಳು ಸಂಚರಿಸುವಾಗ ಎಚ್ಚರಿಕೆಯಿಂದ ಗಾಡಿ ಚಲಿಸಬೇಕು. ಅಂದರೆ ನಾನಾಗಲೇ ಹೇಳಿದ ಹಾಗೆ ಮೂರನೇ ಮನೆಯಲ್ಲಿ ಮಂಗಳ ಇದ್ದಾಗ ಅವನು ಸ್ವಲ್ಪ ಕಮ್ಯಾಂಡಿಂಗ್ ಆಗಿ ಬೈಯುವಂಥ ಆ್ಯಟಿಟ್ಯೂಡ್ ಎಲ್ಲ ಇರತಕ್ಕಂತಹ ಗ್ರಹ ಆಗಿರೋದ್ರಿಂದ ಮೂರನೇ ಮನೆಯಲ್ಲಿದ್ದಾಗ ಗಾಡಿ ವೇಗವಾಗಿ ಚಲಿಸ್ತಾನೆ, ಹಾಗೂ ರಾಹು ಜೊತೆಯಲ್ಲಿದ್ದಾಗ ಇನ್ನೂ ನೆಗೆಟಿವ್ ಇಂಪ್ಯಾಕ್ಟ್ ಹೆಚ್ಚಾಗೋದ್ರಿಂದ ಯಾರಾದರೂ ಜೋರು ವ್ಯತ್ಯಾಸ ಮಾಡಿದ್ರು ಬೈತಾನೆ ಅಂತ ಅರ್ಥ. ಹಾಗೇನೆ ಗೋಚಾರದಲ್ಲಿ ಬೈ ಚಾನ್ಸ್ ಮೂರನೇ ಮನೆಯ ಮೇಲೆ, ನಿಮ್ಮ ಲಗ್ನದಿಂದ ಮೂರನೇ ಮನೆ ಮೇಲೆ ಅಶುಭ ಗ್ರಹಗಳ ಸಂಚಾರ ಏನಾದರೂ ನಡೀತಾ ಇದ್ದರೆ, ಈಗ ಮಂಗಳ ಮಿನಿಮಮ್ 145 ದಿವಸಗಟ್ಟಲೆ ಇರ್ತಾನೆ, ರಾಹು ಮಿನಿಮಮ್ 18 ತಿಂಗಳುಗಳು ಒಂದು ಮನೆಯಲ್ಲಿರ್ತಾರೆ, ಶನಿ 2.5 ವರ್ಷ ಇರ್ತಾರೆ ಅಲ್ವಾ, ಕೇತು ಆದರೂ 18 ತಿಂಗಳಿರುತ್ತೆ. ಸೊ ಹೀಗೆ ಅಶುಭ ಗ್ರಹಗಳು ಗೋಚಾರದಲ್ಲಿ ಕೂಡ ನಿಮ್ಮ ಮೂರನೇ ಮನೆಯನ್ನು ಸಂಚಾರ ಮಾಡುವಾಗ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಗಾಡಿಯನ್ನು ಓಡಿಸ್ಬೇಕು, ಅಥವಾ ನೀವು ಆ ಸಂದರ್ಭದಲ್ಲಿ ಸ್ವಲ್ಪ ಗಾಡಿ ನೀವು ಓಡಿಸೋದನ್ನು ಅವಾಯ್ಡ್ ಮಾಡಿ ಬೇರೆಯವರು ಓಡಿಸೋವಾಗ ನೀವು ಹಿಂದೆ ಕೂರೋದು ಉತ್ತಮ. ಯಾಕೆ ಅಂದರೆ ಆಗ ಆಕ್ಸಿಡೆಂಟ್ಗಳಾಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಗೋಚಾರದ ಎಫೆಕ್ಟು ಮೂರನೇ ಮನೆ ಮೇಲೆ ಇರುತ್ತೆ ಅಶುಭ ಗ್ರಹಗಳ ಸಂಚಾರದಲ್ಲಿ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನೀವು ವಾಹನವನ್ನು ನಡೆಸಬೇಕಾಗತ್ತೆ. ಮೂರನೇ ಮನೆಯಲ್ಲಿ ಶುಕ್ರ ಶನಿ ಇದ್ದರೆ ಪಕ್ಕದ ಮನೆಯವರ ಕಾಲಿನಲ್ಲಿ ಸಮಸ್ಯೆ ಇರುವುದು. ಶುಕ್ರನ ವಿಚಾರ ನಾವು ಮಾತಾಡಿದಾಗ ವೃಷಭ ರಾಶಿಯ ಬಗ್ಗೆ ನಾನು ವೃಷಭ ರಾಶಿ ಮತ್ತು ಶುಕ್ರನ ಬಗ್ಗೆ ಹೇಳುವಾಗ ಈ ಮಾತನ್ನು ನಾನು ಹೇಳಿದ್ದೆ. ಯಾರಿಗೆ ಶುಕ್ರ ಮತ್ತು ಶನಿಯ ಕಾಂಬಿನೇಷನ್ ಬಹಳ ಹತ್ತಿರದ ಡಿಗ್ರಿಯಲ್ಲಿದ್ದಾಗ ಅವರ ಮನೆಯಲ್ಲಿ ವಯೋವೃದ್ಧರ ಕಾಲಿನಲ್ಲಿ ಸಮಸ್ಯೆ ಬರುತ್ತೆ ಅಂತ. ಅದೇ ರೀತಿ ಮೂರನೇ ಮನೆಯಲ್ಲಿ ಈ ಕಾಂಬಿನೇಷನ್ ಏನಾದರೂ ಬಂದಾಗ ಆ ಮೂರನೇ ಮನೆಯವರಲ್ಲಿರ್ತಕ್ಕಂಥ ವಯೋವೃದ್ಧರಿಗೂ ಕೂಡ ಈ ಕಾಲಿನ ಸಮಸ್ಯೆ ಇದೆ ಅಂತ ನೀವು ಪ್ರಿಡಿಕ್ಷನ್ ಕೊಡಬಹುದು. ಬಟ್ ನೆನಪಿರಲಿ, ಅವು ಹತ್ತಿರದ ಡಿಗ್ರಿಯಲ್ಲಿರಬೇಕು, ವಿಶೇಷವಾಗಿ ಹೆಚ್ಚು ಪರಿಣಾಮಕಾರಿಯಾಗಿ ನಿಮಗೆ ಆ ರಿಸಲ್ಟನ್ನು ಕೊಡುತ್ತೆ. ಮೂರನೇ ಮನೆಯಲ್ಲಿ ಬುಧ ಚಂದ್ರ ಶುಕ್ರ ಗುರು ಇದ್ದರೆ ಒಳ್ಳೆಯ ಅಕ್ಕಪಕ್ಕದ ಮನೆಯವರನ್ನು ಕೊಡುವರು. ಅಂದರೆ ಹೇಗೆ ಅಶುಭ ಗ್ರಹಗಳು ಗೋಚಾರದಲ್ಲಿ ಬರುವಾಗ ಕೂಡ ಮೂರನೇ ಮನೆಯ ಮೇಲೆ ಸಂಚಾರ ಮಾಡುವಾಗ ಕೂಡ ಹೇಗೆ ಸಮಸ್ಯೆಯನ್ನು ಕೊಡ್ತಾವೋ ಅದೇ ರೀತಿ ನೇಟಲ್ ನಿಮ್ಮ ಜನ್ಮ ಜಾತಕದಲ್ಲೂ ಕೂಡ ಅಶುಭ ಗ್ರಹಗಳಿದ್ದಾಗ ಆ ರೀತಿಯಾದ ಮನಸ್ಥಿತಿ ಇರತಕ್ಕಂತಹ ನೇಬರ್ಸ್ಗಳೇ ನಿಮಗಿರ್ತಾರೆ. ಆದ್ದರಿಂದನೇ ಅಲ್ಲಿ ಸ್ವಲ್ಪ ಒಂದಿಷ್ಟು ಕಿತ್ತಾಟಗಳು ಜಗಳಾಟಗಳು ನಡೆಯುತ್ತೆ ಅಲ್ವಾ. ಹಾಗೇನೆ ಶುಭ ಗ್ರಹಗಳು ಬುಧ ಚಂದ್ರ ಶುಕ್ರ ಗುರು ಈ ಶುಭ ಗ್ರಹಗಳು ನಿಮಗೆ ಮೂರನೇ ಮನೆಯಲ್ಲಿ ಬಂದಾಗ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಅಷ್ಟೇ ಸಾಫ್ಟ್ ನೇಚರ್ಡ್ ಜನಗಳಿರ್ತಾರೆ. ಬುಧ ಇದ್ದರೆ ಮಕ್ಕಳ ರೀತಿಯಲ್ಲಿ ಇರ್ತಾರೆ, ಚಂದ್ರ ಇದ್ದರೆ ಸುಂದರವಾಗಿರುವಂಥವ್ರು ಇರ್ತಾರೆ, ಒಳ್ಳೆಯ ಮನಸ್ಥಿತಿಯಲ್ಲಿ ಇರೋರು ಇರ್ತಾರೆ. ಶುಕ್ರ ಇದ್ದರೆ ಅವರೂ ಕೂಡ ಸಾಫ್ಟ್ ನೇಚರ್ಡ್ ಆಗಿರ್ತಾರೆ, ಒಳ್ಳೆ ವಿದ್ಯಾವಂತರಾಗಿರ್ತಾರೆ, ನೋಡ್ಲಿಕ್ಕೆ ತುಂಬ ಲಕ್ಷಣವಾಗಿರ್ತಾರೆ, ಒಳ್ಳೆ ಕಣ್ಣಿದ್ದವರು ಇರ್ತಾರೆ. ಹಾಗೆ ಗುರು ಇದ್ದರೆ ವಿದ್ವಾಂಸರ ರೀತಿಯಲ್ಲಿ ಒಳ್ಳೆಯ ಜ್ಞಾನವನ್ನು ಹೊಂದಿರತಕ್ಕಂಥವ್ರು, ಗುರು ಲೆಕ್ಕಾಚಾರದಲ್ಲಿರ್ತಕ್ಕಂಥವ್ರು, ಆ ಒಂದು ಪರ್ಸನಾಲಿಟೀಸ್ ಅಂಥವರು ನಿಮಗೆ ನೇಬರ್ಸ್ ಆಗಿ ಸಿಗ್ತಾರೆ. ಇದನ್ನು ನೀವು ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡಬಹುದು. ನೀವು ಚೆಕ್ ಮಾಡಿ ಎಲ್ಲ ಜಾತಕಗಳಲ್ಲಿ ಇದು ಹೌದಾ ಅಲ್ವಾ, ನಿಮ್ಮ ಅಕ್ಕಪಕ್ಕದ ಮನೆ ಜಗಳ ಆಗ್ತಿದೆಯಾ, ಹಾಗಿದ್ರೆ ನಿಮ್ಮ ಮೂರನೇ ಮನೆ ಚೆಕ್ ಮಾಡಿ. ಓಕೆ,
ಮೂರನೇ ಮನೆಯಲ್ಲಿ ರಾಹು, ಕೇತು, ಶನಿ, ಮಂಗಳ ಇದ್ದರೆ ಜಗಳವಾಡುವ ಅಕ್ಕಪಕ್ಕದ ಮನೆಯವರನ್ನು ಕೊಡುವುದು. ಈಗ ಅದೇ ನಾನು ಹೇಳಿದೆ, ಹೇಗೆ ಮೂರನೇ ಮನೆಯಲ್ಲಿ ಶುಭಗ್ರಹಗಳಿದ್ದಾಗ ಒಳ್ಳೆ ನೇಬರ್ಸ್ ಇರ್ತಾರೋ ಅದೇ ರೀತಿ ಅಶುಭ ಗ್ರಹಗಳಿದ್ದಾಗ ನಿಮಗೆ ಜಗಳಾಡುವಂತಹ ಅಹಿತಕರ ಘಟನೆಗಳನ್ನು ನಡೆಯುವಂತಹ ಜನಗಳು ನಿಮಗೆ ಸಿಗ್ತಾರೆ. ಅದೇ ಒಂದು ಶುಭ ಒಂದು ಅಶುಭ ಎರಡೂ ಪ್ಲಾನೆಟ್ ಇದ್ದರೆ 50-50 ಇರುತ್ತೆ. ಕೆಲವೊಬ್ಬರು ಒಳ್ಳೆಯವರು ಬರ್ತಾರೆ, ಕೆಲವೊಬ್ಬರು ಕೆಟ್ಟವರು ಬರ್ತಾರೆ. ಆ ರೀತಿ ನೀವು ಇದನ್ನು ಪ್ರಿಡಿಕ್ಷನನ್ನು ತಗೋಬೋದು. ಈಗ ನಾನೇನು ಮಾಡ್ತಾ ಇದ್ದೆ ಅಂದರೆ ಇಲ್ಲಿ ಕೆಲವೊಂದು ಮೆಸೇಜ್ಗಳನ್ನು ನೋಡ್ತಾ ಇದ್ದೆ. ಅದರಲ್ಲಿ ಕೆಲವೊಬ್ರು ಕೇಳಿದ್ದಾರೆ, ನನ್ನ ಹತ್ರ ಜಾತಕನೇ ಇಲ್ಲ, ನಾನೇನು ಮಾಡಲಿ ಅಂತ. ನಾನು ಮೊದಲು ಇದಕ್ಕೆ ಉತ್ತರ ಕೊಟ್ಟಿದ್ದೀನಿ, ನಿಮ್ಮಲ್ಲಿ ಜಾತಕ ಇಲ್ಲ ಅಂದರೆ ಪ್ರಶ್ನೆಯನ್ನು ಹಾಕಿ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ನುಡಿಬೋದು. ಜಾತಕ ಏನು ತೋರಿಸುತ್ತೆ ಅಂದರೆ ಹುಟ್ಟಿನಲ್ಲಿ, ಅಂದರೆ ಜನ್ಮ ಜಾತಕ ಏನು ತೋರಿಸುತ್ತೆ ಅಂದರೆ ನೀವು ಹುಟ್ಟಿದಾಗ ಗ್ರಹಗತಿಗಳು ಹೇಗಿತ್ತು, ನೀವು ಹುಟ್ಟಿದ ದಿವಸದ ಗೋಚಾರ ಅಲ್ವಾ ಅದು, ಅದು ನಿಮ್ಮ ಜನ್ಮ ಜಾತಕ ಆಗತ್ತೆ. ಹುಟ್ಟಿದಾಗ ನಿಮ್ಗೆ ಏನೇನು ಬ್ಲೆಸ್ಸಿಂಗ್ ಸಿಕ್ತು ಅಂತ. ಅದೇ ನೀವು ನಿಮ್ಮ ಹತ್ರ ಜಾತಕ ಇಲ್ಲ, ನಿಮಗೆ ಡೇಟ್ ಆಫ್ ಬರ್ತೋ, ಟೈಮ್ ಆಫ್ ಬರ್ತೋ, ಪ್ಲೇಸ್ ಆಫ್ ಬರ್ತ್ ಇಲ್ಲ ಅಂದರೆ ನೀವೇನು ಮಾಡ್ಬೋದು, ಇವತ್ತಿನ ಗೋಚಾರದ ಒಂದು ಪ್ರಶ್ನೆಯನ್ನು ಹಾಕೋಬಹುದು. ಅದು ಇವತ್ತಿನ ಸ್ಥಿತಿಗತಿಯನ್ನು ತೋರಿಸುತ್ತೆ. ಗೋಚಾರದಲ್ಲಿ ಹಾಕುವಂಥ ಪ್ರಶ್ನೆ ಏನಿದೆ, ಇವತ್ತಿನ ಸ್ಥಿತಿಗತಿಯನ್ನು ನಿಮಗೆ ತೋರಿಸುತ್ತೆ. ನಿಮ್ಮ ಜೀವನದಲ್ಲಿ ಈಗ ಏನು ನಡೀತಾ ಇದೆ ಅನ್ನೋದನ್ನು ಈಗಿನ ಪ್ರಶ್ನೆ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೇನೋ ಈಗ ಒಂದು ವೆಹಿಕಲ್ ತೊಗೊಳ್ಬೇಕಾಗಿರತ್ತೆ ಅಂದ್ಕೊಳ್ಳೋಣ. ಅಂದರೆ ಈಗ ನಾಲ್ಕನೇ ಮನೆ ವಿಚಾರ, ನಿಮ್ಮ ಮೈಂಡಲ್ಲಿ ಒಂದು ಪ್ರಶ್ನೆಯನ್ನು ಹಾಕೋತೀರ, ಅಥವಾ ಒಂದು ಪ್ರಾಪರ್ಟಿ ತೊಗೊಳ್ಬೇಕು ಅಂದ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳೋಣ ಅಲ್ವಾ. ಈಗ ಒಂದು ಪ್ರಾಪರ್ಟಿ ನೋಡ್ಕೊಂಬಂದಿರ್ತೀರ, ಈಗ ನೀವು ಅದನ್ನು ಖರೀದಿ ಮಾಡಬೇಕು. ಈಗ ಅದ್ರ ಬಗ್ಗೆ ನೀವು ಪ್ರಶ್ನೆಯನ್ನು ಹಾಕಿ ತಿಳ್ಕೋಬಹುದು, ಅದು ನಿಮ್ಮ ಭವಿಷ್ಯದಲ್ಲಿ ಅದು ನಿಮಗೆ ಒಳ್ಳೇದು ಮಾಡುತ್ತಾ ಅಥವಾ ಕೆಟ್ಟದ್ದಾಗತ್ತಾ, ಅದರಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ನೀವು ಆ ಜಾಗವನ್ನು ನೋಡ್ಕೊಂಬಂದಿರ್ತೀರಲ್ಲ, ಅದನ್ನು ಮೈಂಡಿನಲ್ಲಿ ಇಟ್ಕೊಂಡು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ, ಈ ಜಾಗ ನಾನು ತಗೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ, ಇದರಿಂದ ನನಗೆ ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ, ಏನಾರೋ ಲೀಗಲಿ ಸಮಸ್ಯೆ ಏನಾರೋ ಬರುತ್ತಾ ಅನ್ನೋದನ್ನು ಪ್ರಶ್ನೆ ನಿಮ್ಮ ದೇವರಲ್ಲಿ ಮಾಡಿ, ನೀವು 1-12, ಯಾಕಂದರೆ 12 ಲಗ್ನಗಳು ನಮ್ಮಲ್ಲಿ ಇರೋದರಿಂದ 1-12 ಅಲ್ಲಿ ಒಂದು ನಂಬರ್ ಟಕ್ ಅಂತ ಹೇಳಿ, ಅಥವಾ ಒಂದು ಬುಕ್ಕನ್ನು ತೊಗೊಂಡು ಪೇಜನ್ನು ತೆಗಿರಿ, ಬಲಗಡೆಯ ಭಾಗದ ನಂಬರನ್ನು ತೊಗೊಂಡು 12 ವಿತಿನ್ 12 ನಂಬರ್ ಬರೋ ರೀತಿಯಲ್ಲಿ ಮೈನಸ್ ಮಾಡ್ತಾ ಹೋಗಿ. ಈಗ 100 ಬಂತು ಅಂದ್ಕೊಳ್ಳಿ ಪೇಜ್ ನಂಬರ್, ಅದರಲ್ಲಿ -12 ಅಂತ ಮಾಡಿ ವಿತಿನ್ 12 ನಂಬರ್ಗಳಲ್ಲಿ 1-12 ಒಳಗೆ ಒಂದು ನಂಬರ್ ಬರಬೇಕು, ಅಲ್ಲಿಗೆ ಅದನ್ನು ತೊಗೊಂಡು ಬಂದು ನಿಲ್ಲಿಸ್ಕೊಳ್ಳಿ. ಆ 12 ನಂಬರ್ಗಳಲ್ಲಿ ಯಾವ ನಂಬರ್ ಲಾಸ್ಟ್ ಉಳಿಯುತ್ತೋ ನಿಮ್ಮ ಪ್ರಶ್ನೆಗೆ ಅದು ಲಗ್ನವಾಗತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಸೇ ಒಂದು ನಂಬರ್ 5 ಉಳಿಯಿತು ಅಂತ ಅಂದ್ಕೊಳ್ಳೋಣ. 5 ಅಂದರೆ ನಿಮ್ಮ ಪ್ರಶ್ನೆಗೆ ಲಗ್ನ ಆಗ ಉದ್ಭವ ಆಗಿದ್ದು 5ನೇ ಲಗ್ನ, ಅಂದರೆ ಸಿಂಹ ಲಗ್ನ ಆಗತ್ತೆ ನಿಮಗೆ. ನಿಮ್ಮ ಪ್ರಶ್ನೆಗೆ ಸಿಂಹ ಲಗ್ನ 1ನೇ ಮನೆ ಮಾಡಿಕೊಂಡು ಅಲ್ಲಿ ಪ್ರಾಪರ್ಟಿ ವಿಚಾರ ಅಂದರೆ 4ನೇ ಮನೆಯನ್ನು ಪರಾಮರ್ಶೆ ಮಾಡಿದಾಗ ನಿಮ್ಮ ಮೈಂಡ್ನಲ್ಲಿ ಇರ್ತಕ್ಕಂಥ ಆ ಜಾಗದ ಬಗ್ಗೆ ಅದು ಹೇಳುತ್ತೆ. ಆ 4ನೇ ಮನೆ ಮೇಲೆ ಏನು ಶುಭಗ್ರಹಗಳ ದೃಷ್ಟಿ ಇದೆ, ಅಥವಾ ಶುಭಗ್ರಹಗಳ ಯುತಿ ಇದೆ, ಅಥವಾ ಅಶುಭಗ್ರಹಗಳ ಯುತಿ ಇದೆ. ಅಲ್ಲಿ 6-9 ಕನೆಕ್ಷನ್ ಏನಾದರೂ ಬಂದರೆ ಆ 4ನೇ ಮನೆ ಪ್ರಾಪರ್ಟಿಗೆ, 4ನೇ ಮನೆ ಅಧಿಪತಿಗಾಗಲಿ, ಅಥವಾ 4ನೇ ಮನೆಯಲ್ಲಿ ಕೂತಿರ್ತಕ್ಕಂಥ ಗ್ರಹಗಳಾಗಲಿ, ಅಥವಾ ದೃಷ್ಟಿಯಿಂದಾಗಲಿ, 6-9 ಕನೆಕ್ಷನ್ ಬಂತು ಅಂದರೆ ಆ ಪ್ರಾಪರ್ಟಿ ಲಿಟಿಗೇಷನ್ಗೆ ಹೋಗುತ್ತೆ ಅಂತ ಅರ್ಥ. ಅಥವಾ 8ನೇ ಮನೆ ಕನೆಕ್ಷನ್ ಏನಾದರೂ ಬಂದರೆ ನೀವು ಹಾಕ್ತಾ ಇರೋ ದುಡ್ಡು ಅಲ್ಲಿ ಸ್ಟಕ್ ಆಗತ್ತೆ, ಆ ಪ್ರಾಪರ್ಟಿ ನಿಮಗೆ ಈಲ್ಡ್ ಆಗಲ್ಲ, ಕಿರಿಕ್ ಅಲ್ಲಿ ಜಗಳಗಳನ್ನು ತರುತ್ತೆ, ಸಮ್ ಕಾಂಪ್ಲಿಕೇಶನ್ ತರುತ್ತೆ ಅಂತ ಅರ್ಥ. ಅದೇ 12ನೇ ಮನೆ ಕನೆಕ್ಟ್ ಆದರೆ ನಿಮಗೆ ಅದರಿಂದ ಲಾಸ್ ಆಗತ್ತೆ ಅಂತ. ಬಟ್ 12ನೇ ಮನೆಯನ್ನ ನೀವು ಒಂದು ರೀತಿಯಲ್ಲಿ ಎಕ್ಸೆಪ್ಟ್ ಮಾಡ್ಕೋಬೋದು, ಯಾಕೆಂದರೆ ಇಸ್ ಅನ್ ಇನ್ವೆಸ್ಟ್ಮೆಂಟ್. ಸೊ ನಮಗೆ ಮುಖ್ಯವಾಗಿ 6-8 ಅದ್ರ ಜೊತೆಯಲ್ಲಿ 9ನೇ ಮನೆ ಇಸ್ ಎ ಲೀಗಲ್, 9ನೇ ಮನೆ ಅಂದರೆ ಕಾನೂನು. ಸೊ 6 ವ್ಯಾಜ್ಯ, 9ನೇ ಮನೆ ಕಾನೂನು ಕೋರ್ಟಿಗೆ ಹೋಗುತ್ತೆ, 8ನೇ ಮನೆ ದೊಡ್ಡ ರಾದ್ಧಾಂತ, ಜಗಳಗಳು, ನೀವು ಹಾಕಿರೋ ದುಡ್ಡು ತಗಲು ಹಾಕ್ಕೊಳ್ಳೋದು, ಅವರು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ಕೊಡದೇ ಇರತಕ್ಕಂಥದ್ದು. ಎಷ್ಟು ಅಶುಭ ಗ್ರಹಗಳ ದೃಷ್ಟಿ 4ನೇ ಮನೆ ಮೇಲೆ, 4ನೇ ಮನೆ ಅಧಿಪತಿ ಮೇಲೆ, ಹಾಗೂ ಕಾರಕ ಗ್ರಹ ಮಂಗಳನ ಮೇಲೆ ಇರುತ್ತೆ, ಯಾವ್ಯಾವ ರೀತಿಯ ಸಂಬಂಧ ಇದೆ, ಇದನ್ನು ನೀವು
ಎಲ್ಲವನ್ನು ಕ್ರೋಢೀಕರಿಸಿ ಒಂದು ಕನ್ಕ್ಲೂಷನ್ನಿಗೆ ಬರಬಹುದು. ಅಥವಾ 6-8 ಈ ಮನೆಗಳು ಯಾವುದು ಬರದೇನೆ 11ನೇ ಮನೆ ಕನೆಕ್ಷನ್ ನಿಮಗೆ ಡೈರೆಕ್ಟ್ ಆಗಿ ಸಿಕ್ಬಿಡ್ತು ಅಂದರೆ ಆ ಪ್ರಾಪರ್ಟಿ ನಿಮಗೆ ವರ್ತ್ ಆಗತ್ತೆ, ನೀವು ಪರ್ಚೇಸ್ ಮಾಡಬಹುದು ಅಂತ ಅರ್ಥ. ಈ ರೀತಿಯಾಗಿ ನೀವು ಪ್ರಶ್ನೆಯಲ್ಲಿಯೂ ಕೂಡ ನೀವು ಹಾಕುವಂತಹ ತಗೊಳ್ಳುವಂತಹ ಪ್ರಾಪರ್ಟಿ ಏನಿದೆ, ಇನ್ವೆಸ್ಟ್ ಏನು ಮಾಡ್ತಾ ಇರ್ತೀರಿ, ಅದು ನಿಮಗೆ ಒಳ್ಳೆಯದಾಗುತ್ತೋ ಕೆಟ್ಟದ್ದಾಗುತ್ತೋ ಅನ್ನೋದನ್ನು ನೀವು ವಿಶೇಷವಾಗಿ ಈ ರೀತಿಯಾಗಿ ಅನಲೈಸ್ ಮಾಡಿ ನೋಡಬಹುದು. ಈ ಒಂದು ಕಾನ್ಸೆಪ್ಟನ್ನು ನೀವು ಎಲ್ಲ ವಿಚಾರಗಳಲ್ಲೂ ಅಪ್ಲೈ ಮಾಡ್ಬೋದು. ಬಟ್ ನೆನಪಿರಲಿ, ಪ್ರಶ್ನೆ ಹಾಕೋಕ್ಕಿಂತ ಮುಂಚೆ ನಿಮ್ಮ ಮನಸ್ಸಿನಲ್ಲಿ ಕ್ಲಾರಿಫಿಕೇಷನ್ ಇರಬೇಕು. ಅಂದರೆ ಈ ಒಂದು ಬಿಸ್ನೆಸ್ ಬಗ್ಗೆ ನೋಡ್ತಿದ್ದೀರಿ ಅಂದ್ಕೊಳ್ಳಿ, ಯಾರೋ ಬಂದು ಕೇಳ್ತಾರೆ ನನ್ನ ಬಿಸ್ನೆಸ್ ಬಗ್ಗೆ ವಿಚಾರ ಬೇಕು ಅಂತ. ಬಿಸ್ನೆಸ್ ನಾವು ನೋಡೋದು ಯಾವುದರಿಂದ, 10ನೇ ಮನೆಯಿಂದ. ಕ್ಲೈಂಟನ್ನು ಡೈಲಿ ಹೋಗಿ ಬರೋ ಕಸ್ಟಮರ್ನ ನೋಡೋದು ಯಾವುದು, 7ನೇ ಮನೆಯಿಂದ. ಆದ್ದರಿಂದ ನೀವು ಅದನ್ನು ಚೆನ್ನಾಗಿ ಕನ್ಫರ್ಮ್ ಆಗಿ ತಲೆಯಲ್ಲಿ ಇಟ್ಕೋಬೇಕು. ಬಿಸ್ನೆಸ್ಸಿಗೆ ಬುಧ ಕಾರಕ ಆಗ್ತಾನೆ. ಇದನ್ನೆಲ್ಲ ನೀವು ಮನಸ್ಸಿನಲ್ಲಿ ಸರಿಯಾಗಿ ಕರಾರುವಕ್ಕಾಗಿ ಮೊದಲೇ ಕ್ಯಾಲ್ಕುಲೇಟ್ ಮಾಡಿರಬೇಕು, ಆಮೇಲೆ ಪ್ರಶ್ನೆ ಹಾಕಬೇಕು. ಪ್ರಶ್ನೆ ಹಾಕಿದ ಮೇಲೆ ಓ ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಮಾಡಬಾರ್ದು, ಅದು ನಿಮಗೆ ಉತ್ತರ ಸರಿಯಾಗಿ ಬರೋದಿಲ್ಲ. ಪ್ರಶ್ನೆ ಹಾಕೋಕೆ ಜಾತಕ ಪ್ರಶ್ನೆ ಜಾತಕ ಹಾಕೋಕ್ಕಿಂತ ಮುಂಚೆ ನೀವು ಮೆಂಟಲಿ ಪ್ರಿಪೇರ್ ಆಗಿರಬೇಕು. 10ನೇ ಮನೆ ಕನೆಕ್ಷನ್ ಯಾವುದ್ರ ಜೊತೆಗೆ ಏನು ಬಂದರೆ ನನಗೇನು ಉತ್ತರ ಸಿಗತ್ತೆ ಅಂತ ನೀವು ಮೆಂಟಲಿ ಪ್ರಿಪೇರ್ ಆಗಿ ಅದನ್ನೇ ನೀವು ಕರಾರುವಕ್ಕಾಗಿ ನೋಡಿದಾಗ ಗೆರೆ ಕೊರೆದಂಗೆ ರಿಸಲ್ಟ್ ಬರುತ್ತೆ. ಅದರಲ್ಲಿ ತಪ್ಪಾಗಲಿಕ್ಕೆ ಯಾವ ಸಾಧ್ಯತೆಯೂ ಇಲ್ಲ. ಅದನ್ನು ನೀವು ಪ್ರಯತ್ನ ಮಾಡಿ. ಸೊ ಇದು ಇವತ್ತಿನ ಪಾಠ, ಮಿಥುನ ರಾಶಿ ಮತ್ತು 3ನೇ ಮನೆ ಬಗ್ಗೆ ನಾವು ಮಾತನಾಡಿದ್ದೀವಿ, ಹಾಗೂ ಪ್ರಶ್ನೆಯ ಬಗ್ಗೆ ಒಂದು ಸಣ್ಣ ಸುಳಿವನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಇದನ್ನು ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೀನಿ. ಪಾಠ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಆದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾನು ಅಪ್ಲೋಡ್ ಮಾಡು ನೋಟಿಫಿಕೇಶನ್ ನಿಮಗೆ ಖಂಡಿತ ಸಿಗತ್ತೆ, ನೀವು ತಕ್ಷಣವೇ ವೀಡಿಯೋಗಳನ್ನು ನೋಡ್ಬೋದು. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.